ಬುಲ್ಬುಲ್ ಈ ಹೆಸರನ್ನ ಕೇಳಿದರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಅವರ ಸಿನಿಮಾ ನೆನಪಾಗೋದಂತೂ ಖಂಡಿತ ಆದರೆ ನಾವು ಇವಾಗ ಮಾತಾಡ್ತಾ ಇರೋದು ಬುಲ್ಬುಲ್ ಹಕ್ಕಿಗಳ ಬಗ್ಗೆ ಈ ಬುಲ್ಬುಲ್ ಹಕ್ಕಿಗಳು ಪಿಕ್ನೋ ನೋಟಿಳಿ ಎಂಬಂತಹ ಕುಟುಂಬಕ್ಕೆ ಸೇರಿದ ಪಕ್ಷಿಗಳಾಗಿವೆ ಈ ಪಕ್ಷಿಗಳು ಉಲ್ಲಾಸಭರಿತ ಮತ್ತು ಚುರುಕಿನ ಪಕ್ಷಿ ಪ್ರಭೇದಗಳು ಈ ಪಕ್ಷಿಗಳು ನಮ್ಮ ದೇಶದಾದ್ಯಂತ ತೋಟಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತವೆ ಇನ್ನು ಇದರಲ್ಲಿ ನಾವು ಮೊದಲನೇದಾಗಿ ಮಾತಾಡ್ತಾ ಇರೋ ಪಕ್ಷಿ ಯಾವುದಪ್ಪ ಅಂತಂದರೆ ಕೆಂಪು ಕೆಣ್ಣೆಯ ಕೂದಲಿನ ಬುಲ್ಬುಲ್ ಅಂದರೆ ರೆಡ್ ವಿಸ್ಟರ್ಡ್ ಬುಲ್ ಬುಲ್ಬುಲ್ ಅಂತ ಇಂಗ್ಲಿ ಕರೀತಾರೆ ಇದು ನೋಟಸ್ ಜೋಕೋಸಸ್ ಎಂಬಂತಹ ಜಾತಿಗೆ ಸೇರುತ್ತದೆ ಈ ಪಕ್ಷಿಗಳು ಗೊರವಂಕಗಳ ಅಂದರೆ ಮೈನಾ ಪಕ್ಷಿಗಳಿಗಿಂತ ಸ್ವಲ್ಪ ಸಣ್ಣ ಗಾತ್ರದ ಪಕ್ಷಿಗಳಾಗಿವೆ ಇನ್ನು ಈ ಬುಲ್ಬುಲ್ಗಳು ತೋಟ ಮತ್ತು ಪೊದೆಗಳ ಬಳಿ ಹೆಚ್ಚಾಗಿ ಸುಳಿದಾಡುವ ಪಕ್ಷಿಗಳಾಗಿವೆ ಮತ್ತು ಈ ಪಕ್ಷಿ ತನ್ನದೇ ಆದ ಸ್ವತ್ ಪ್ರತಿಷ್ಠೆಯನ್ನು ಕೂಡ ಹೊಂದಿದೆ ಇದರ ಗರಿ ಬಣ್ಣ ಮೇಲ್ಭಾಗದಲ್ಲಿ ಕೂದಲು ಕಂದು ಮತ್ತು ತಳಭಾಗದಲ್ಲಿ ತೆರವು ಹೊಂದಿದ ಕಪ್ಪು ಬಣ್ಣ ಹಾಗೂ ಬಿಳುಪು ಬಣ್ಣವನ್ನ ಮತ್ತು ಸ್ಪಷ್ಟವಾಗಿ ಕೆಂಪು ಕೆಣ್ಣೆ ಮತ್ತು ಬಾಲದಡಿ ಕೆಂಪು ಬಣ್ಣವನ್ನು ಹೊಂದಿದೆ ಇನ್ನು ಈ ಪಕ್ಷಿಗಳು ಹೆಚ್ಚಾಗಿ ಮರ ಮತ್ತು ಪೊದೆಗಳಲ್ಲಿ ಹೆಚ್ಚಾಗಿ ಸದ್ದು ಮಾಡುವಂಥ ಪಕ್ಷಿಗಳಾಗಿವೆ ಇದರಲ್ಲಿ ಇನ್ನೂ ಒಂದು ಕೆಂಪು ಪುಷ್ಠವಾಗದ ಬುಲ್ಬುಲ್ಗಳಿಗಿಂತ ಹೆಚ್ಚು ಕಾಡು ಬೆಳೆದಿರುವ ಮತ್ತು ಬಳ್ಳಿ ಪ್ರದೇಶಗಳನ್ನು ಇಷ್ಟಪಡುತ್ತದೆ ಇನ್ನು ಇವುಗಳು ಆಹಾರ ಮುಖ್ಯವಾಗಿ ಸಣ್ಣ ಹಣ್ಣುಗಳು ಮತ್ತು ಲಂಟಾನ ಗಿಡದ ಹಣ್ಣುಗಳು ಅವುಗಳಿಗೆ ಹೆಚ್ಚು ಪ್ರಿಯವಾದ ಹಣ್ಣುಗಳಾಗಿವೆ ಈ ಪಕ್ಷಿಗಳು ಇದಷ್ಟೇ ಅಲ್ಲದೆ ಜೇಡರ ಕೀಟ ಮತ್ತು ಹುಳುಗಳನ್ನು ಕೂಡ ಹೆಚ್ಚಾಗಿ ನುಂಗುತ್ತದೆ ಇನ್ನು ಇವುಗಳನ್ನು ಪಳಗಿಸಿರುವುದನ್ನು ಸಾಕಷ್ಟು ಕಡೆಗಳಲ್ಲಿ ನೋಡಬಹುದು ಇನ್ನು ಇವುಗಳ ಗೂಡು ರಚನೆಯನ್ನು ನೋಡೋದಾದ್ರೆ ಸಣ್ಣ ಬೇರು ನಯವಾದ ಕಡ್ಡಿ ಮತ್ತು ಹುಲ್ಲುಗಳಿಂದ ಹೆಣದ ಗೂಡುಗಳನ್ನ ನಿರ್ಮಿಸುತ್ತದೆ ಅದು ಕೂಡ ಗಿಡ್ಡವಾದ ಮರ ಅಥವಾ ಪೊದೆ ಅಥವಾ ತೋಟದ ಬೇಲಿಗಳಲ್ಲಿ ಕಟ್ಟುತ್ತವೆ ಇನ್ನು ಈ ಕಟ್ಟಿರುವ ಗೂಡು ಸಹಜವಾಗಿ ಬೇರೆ ಮಾಂಸಾಹಾರಿ ಪ್ರಾಣಿಗಳಿಗೆ ಆಹುತಿಯಾಗುತ್ತದೆ ಏಕೆಂದರೆ ಇದು ಅವೈಜ್ಞಾನಿಕವಾಗಿ ಗೂಡನ್ನ ರಚನೆ ಮಾಡುತ್ತದೆ ಇದಷ್ಟೇ ಅಲ್ಲದೆ ಕೆಲವೊಂದು ಬಾರಿ ಮಾನವ ನಿವಾಸದ ಒಳಗಡೆನೆ ಅಂದರೆ ಚಾವಣೆಗೋಡೆ ಗೋಡೆ ಅಥವಾ ಮಾಡಗಳಲ್ಲಿ ಕೂಡ ಇದು ಗೂಡುಗಳನ್ನು ನಿರ್ಮಿಸುತ್ತದೆ ಇನ್ನು ಈ ಬುಲ್ಬುಲ್ಗಳು ಎರಡರಿಂದ ನಾಲ್ಕು ಮೊಟ್ಟೆಗಳನ್ನು ಅವು ಕೆನ್ನೀಲಿ ಅಥವಾ ಕೆಂಪು ಕಲೆಗಳಿರುವ ನಸು ಕೆಂಪು ಬಣ್ಣದ ಮೊಟ್ಟೆಗಳನ್ನು ಇಡುತ್ತದೆ ಇನ್ನು ಈ ಬುಲ್ಬುಲ್ಗಳಲ್ಲಿ ಎರಡನೇದಾಗಿ ಬರೋದು ವೈಟ್ ಚಿಕ್ಕಡ್ ಬುಲ್ಬುಲ್ ಬಿಳಿ ಕೆನ್ನೆಯ ಬುಲ್ಬುಲ್ ಅಂತ ಕರೀತಾರೆ ಇದನ್ನು ಹೆಚ್ಚಾಗಿ ಉತ್ತರ ಮತ್ತು ಆಗ್ನೇಯ ಭಾರತದಲ್ಲಿ ಹೆಚ್ಚಾಗಿ ಕಾಣಬಹುದು ಇನ್ನು ಇವುಗಳು ಕೆನ್ನೆಯ ಮೇಲೆ ಕೂದಲು ಇರುವುದಿಲ್ಲ ಸ್ಪಷ್ಟ ಬಿಳಿ ಬಣ್ಣದ ಕೆನ್ನೆ ಮತ್ತು ಹಳದಿ ಬಾಲವನ್ನು ಹೊಂದಿರುತ್ತದೆ ಇವು ಪ್ರದೇಶವಾರು ಸ್ವಲ್ಪ ಬದಲಾವಣೆಯನ್ನು ಕೂಡ ಕಾಣುತ್ತವೆ ಇದಾದ ನಂತರ ಬರುವ ಬುಲ್ಬುಲ್ ಯಾವುದಪ್ಪ ಅಂದರೆ ರೆಡ್ ವೆಂಟೆಡ್ ಬುಲ್ಬುಲ್ ಕೆಂಪು ಭಾಗದ ಬುಲ್ಬುಲ್ ಅಂತ ಕನ್ನಡದಲ್ಲಿ ಕರೀತಾರೆ ಈ ಪಕ್ಷಿ ಸಾಮಾನ್ಯವಾಗಿ ಚಿರಪರಿಚಿತ ಪಕ್ಷಿಯಾಗಿದೆ ಕಂದು ಬಣ್ಣದ ಪಕ್ಷಿ ಇದಾಗಿದ್ದು ತೋಟಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ ಕಪ್ಪು ತಲೆಯ ಜುಟ್ಟು ಮತ್ತು ಎದೆ ಮತ್ತು ಬೆನ್ನಿನಲ್ಲಿ ಹಾವಿನ ಸ್ಕೆಲ್ಸ್ ರೀತಿಯಲ್ಲಿರುವ ಹುರುಪಿಗಳನ್ನು ಮತ್ತು ಬಾಲದ ತಳದಲ್ಲಿ ಕೆಂಪು ತೇಪೆಯನ್ನು ನಾವು ಕಾಣಬಹುದು ಇವುಗಳು ಹಾರಾಡುವಾಗ ಇದರ ಹಿಂಭಾಗದ ಬಿಳಿ ಬಣ್ಣ ಎದ್ದು ಕಾಣುತ್ತದೆ ಈ ಬುಲ್ಬುಲ್ಗಳು ಹೆಚ್ಚಾಗಿ ಮಾನವ ನಿವಾಸ ಅಥವಾ ತೋಟಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇವು ತಮ್ಮ ಆಹಾರಕ್ಕಾಗಿ ಸಣ್ಣ ಹುಳು ಮಿಡತೆ ಪತಂಗದ ಮರಿಗಳು ಮತ್ತು ಗೆದ್ದಲುಗಳು ಇದರ ಮುಖ್ಯ ಆಹಾರವಾಗಿದೆ ಇವು ಮತ್ತು ರೆಡ್ ವಿಸ್ಟರ್ಡ್ ಬುಲ್ಬುಲ್ ಸಾಮಾನ್ಯವಾಗಿರುವುದನ್ನು ಕಾಣಬಹುದಾಗಿದೆ ಹಳು ಎಲೆ ಕಾಂಡಗಳು ಮತ್ತು ಹುಲ್ಲುಗಳಿಂದ ಗಿಡ್ಡ ಮರ ಪೊದೆಯಲ್ಲಿ ಬಟ್ಟಲಿನ ಹಾಗೆ ಕೆಲ ಸಮಯ ಮಾನವ ವಾಸದಿಂದ ಕೆಲವೇ ದೂರದಲ್ಲಿ ಗೂಡುಗಳನ್ನು ನಿರ್ಮಿಸುತ್ತವೆ ಇನ್ನು ಇವುಗಳು ಎರಡರಿಂದ ಮೂರು ಮೊಟ್ಟೆಗಳನ್ನು ರೆಡ್ ವೆಂಟೆಡ್ ಬುಲ್ಬುಲ್ ಪಕ್ಷಿಯ ತರಹದ ಮೊಟ್ಟೆಗಳನ್ನಿಡುತ್ತದೆ ಇದಿಷ್ಟು ಬುಲ್ಬುಲ್ ಪಕ್ಷಿಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ನೀವೇನಾದರೂ ಹೊಸಬ್ರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ